ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಒಂದು ಮುಖ್ಯವಾದಂಥ ವಿಚಾರ, ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಇದ್ದರೂ ಇಲ್ಲಿ ಡಿಸ್ಪ್ಲೇ ಆಗ್ತಿರೋವಂಥ ಗುರುಜಿ ನಂಬರ್ಗೆ ಕರೆ ಮಾಡಿದರೆ ಅವರು ತಕ್ಷಣವೇ ನಿಮಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡುತ್ತಾರೆ. ಜೂನ್ 11 ಗುಣವಾರದ 12 ರಾಶಿಗಳ ದಿನ ಭವಿಷ್ಯವನ್ನು ನೋಡೋಣ ಬನ್ನಿ. ಯಾವ ರಾಶಿಯವರಿಗೆ ಏನೇನು ಫಲ, ಯಾವ ರಾಶಿಯವರಿಗೆ ಅದೃಷ್ಟದ ಸಂಖ್ಯೆ ಯಾವುದು, ಈ 12 ರಾಶಿಗಳ ನಾಳಿನ ರಾಶಿಫಲವಿದೆ. ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಮತ್ತು ಮಿಸ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋ ಕೆಳಗಡೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮುಂದಿನ ಒಂದು ಹೊಸ ವಿಡಿಯೋಗಳು ನೀವು ಮೊದಲು ನೋಡಬೇಕಂದ್ರೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿ ಆಲ್ ಬಟನ್ ಮೇಲೆ ಮರೆಯದೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಒಂದು ವಿಶೇಷವಾದಂಥ ಮಾಹಿತಿ, ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಇದ್ದರೂ, ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಹಣಕಾಸಿನ ಸಮಸ್ಯೆ, ಗಂಡ ಹೆಂಡತಿ ಕಲಹ, ಏನೇ ಸಮಸ್ಯೆ ಇದ್ದರೂ ಕೂಡ ಇಲ್ಲಿ ಡಿಸ್ಪ್ಲೇ ಆಗ್ತಿರುವಂಥ ಗುರುಜಿ ನಂಬರ್ಗೆ ಕರೆ ಮಾಡಿ. ಅವರು ತಕ್ಷಣವೇ ಕೆಲವು ಪೂಜಾ ವಿಧಾನಗಳಿಂದ ನಿಮಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡುತ್ತಾರೆ. ಇನ್ನು ಮೊದಲನೆಯದಾಗಿ ಮೇಷರಾಶಿ, ಎಲ್ಲರೊಂದಿಗೆ ಒಳ್ಳೆಯ ಬಾಂಧವ್ಯದಿಂದ ಇರುವುದು ಉತ್ತಮ. ಹೆಚ್ಚು ಹೆಚ್ಚು ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಂಡರೆ ಉತ್ತಮ ಮುನ್ನಡೆ ಗೋಚರಕ್ಕೆ ಬರುತ್ತದೆ. ದಿನಾಂತ್ಯದಲ್ಲಿ ಅತಿಥಿಗಳ ಆಗಮನವಿದೆ, ಮನಸ್ಸಿಗೆ ನೆಮ್ಮದಿ ದೊರೆಯಲಿದೆ. ಕೆಲಸದಲ್ಲಿ ಆಸಕ್ತಿ ಇರುತ್ತದೆ, ಮನಸ್ಸು ಸಂತೋಷವಾಗಿರುತ್ತದೆ. ನಿಮ್ಮ ಕಠಿಣ ಪರಿಶ್ರಮದಿಂದ ನಿಮ್ಮ ಹಣಕಾಸಿನ ಸ್ಥಿತಿ ಚೇತರಿಸಿಕೊಳ್ಳುತ್ತದೆ, ಇದರಿಂದ ನಿಮ್ಮ ಉಳಿತಾಯ ಹೆಚ್ಚಾಗುತ್ತದೆ. ನಿಮ್ಮ ಸುತ್ತಮುತ್ತಲು ನಡೆಯುತ್ತಿರುವ ಚಟುವಟಿಕೆಗಳನ್ನು ನೋಡಿಕೊಳ್ಳಿ, ಏಕೆಂದರೆ ನಿಮ್ಮ ಕೆಲಸಕ್ಕೆ ಬೇರೊಬ್ಬರು ಮನ್ನಣೆಯನ್ನು ಪಡೆಯಬಹುದು. ಈ ರಾಶಿಯವರಿಗೆ, ಮೇಷರಾಶಿಯವರಿಗೆ ಅದೃಷ್ಟ ಸಂಖ್ಯೆ 3. ಇನ್ನು ಎರಡನೆಯದಾಗಿ ವೃಷಭ ರಾಶಿ, ಕಾರ್ಯರಂಗದಲ್ಲಿ ಕೆಲವೊಂದು ಗೊಂದಲಗಳು ಉಂಟಾಗಲಿವೆ, ಎಲ್ಲವನ್ನ ಹೊಂದಾಣಿಕೆಯಿಂದ ಎದುರಿಸಿ. ವೃತ್ತಿರಂಗದಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳಿ, ಇದಕ್ಕೆ ಸಹಕಾರ ಸಿಗಲಿದೆ. ಆರೋಗ್ಯದಲ್ಲಿ ಏರುಪೇರಾಗಬಹುದು, ಎಚ್ಚರವಿರಲಿ. ಹಣದ ಲಾಭವಾಗುತ್ತದೆ. ಇನ್ನು ನಿಮ್ಮ ಪ್ರೀತಿಪಾತ್ರರು ರಾಜಿ ಮಾಡಿಕೊಳ್ಳುತ್ತಾರೆ, ಸಂಬಂಧಗಳಲ್ಲಿ ಮಾಧುರ್ಯ ಬರುತ್ತದೆ, ನಿರ್ಮಾಣ ಕಾರ್ಯದಲ್ಲಿ ಅನುಕೂಲವಾಗಲಿದೆ. ಇನ್ನು ಈ ರಾಶಿಯವರಿಗೆ ಅದೃಷ್ಟ ಸಂಖ್ಯೆ 6. ಇನ್ನು ಮೂರನೆಯದಾಗಿ ಮಿಥುನ ರಾಶಿ, ಈ ರಾಶಿಯವರಿಗೆ ಯಾವುದೇ ಸಂದರ್ಭದಲ್ಲಿ ಪಕ್ಷಪಾತಿ ಎಂಬ ಅಪಖ್ಯಾತಿ ಬರಬಹುದು, ಜಾಗೃತೆ ವಹಿಸುವುದು ಸೂಕ್ತ. ಆಪ್ತರು ಜವಾಬ್ದಾರಿಯಿಂದ ವರ್ತಿಸಿ. ಇನ್ನು ನಿಮ್ಮ ಹೆಸರನ್ನು ಕೆಡಿಸಲಿದ್ದಾರೆ, ಖರ್ಚು ವೆಚ್ಚದಿಂದ ಆತಂಕವಿದೆ, ದಾಯಾದಿಗಳಲ್ಲಿ ಕಲಹ ಉಂಟಾಗಬಹುದು, ನಿರುದ್ಯೋಗಿಗಳು ಉದ್ಯೋಗದ ಅವಕಾಶವನ್ನು ಪಡೆಯಬಹುದು. ಯುವಕರಿಗೆ ಆ ದಿನ ಸಕಾರಾತ್ಮಕವಾಗಿದೆ. ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಹನುಮಾನ್ ಚಾಲೀಸ್ ಪಠಿಸಿ, ನಿಮ್ಮ ಎಲ್ಲ ತೊಂದರೆಗಳು ನಿವಾರಣೆಯಾಗುತ್ತವೆ, ನೀವು ಆಡಳಿತದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ, ಬಿಡುವಿಲ್ಲದ ಕೆಲಸ ಇರುತ್ತದೆ. ಇನ್ನು ಈ ರಾಶಿಯವರಿಗೆ ಅದೃಷ್ಟದ ಸಂಖ್ಯೆ ಅಂದರೆ 4. ಇನ್ನು ನಾಲ್ಕನೆಯದಾಗಿ ಕಟಕ ರಾಶಿ, ಈ ರಾಶಿಯವರಿಗೆ ಹೊಸ ಕೆಲಸ ಕಾರ್ಯಗಳಲ್ಲಿ ವಿಶೇಷ ಆಸಕ್ತಿ ಕಂಡುಬರುತ್ತದೆ, ಹಿತಶತ್ರುಗಳ ಬಗ್ಗೆ ಹೆಚ್ಚಿನ ಜಾಗ್ರತೆ ವಹಿಸಿ. ಕೆಲ ಸಂದರ್ಭಗಳಲ್ಲಿ ಅತಿಯಾದ ಆತ್ಮವಿಶ್ವಾಸವನ್ನು ಪ್ರದರ್ಶಿಸಲಿದ್ದೀರಿ, ವಾಹನ ಖರೀದಿ ಬಗ್ಗೆ ಸಮಾಲೋಚನೆ ನಡೆಯಲಿದೆ, ನಕಾರಾತ್ಮಕ ಆಲೋಚನೆಗಳು ಇಂದು ನಿಮ್ಮ ಮನಸ್ಸಿಗೆ ಬರಲು ಬಿಡಬೇಡಿ, ವೆಚ್ಚಗಳು ಹೆಚ್ಚಾಗಲಿವೆ. ಇಂದು ಮಾಡಿದ ಕಠಿಣ ಪರಿಶ್ರಮಕ್ಕೆ ನಕಾರಾತ್ಮಕ ಫಲಿತಾಂಶಗಳು ನೀವು ಖಂಡಿತವಾಗಿ ಪಡೆಯಲಿದ್ದೀರಿ. ಇನ್ನು ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರು ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದಾಗಿದೆ. ಇನ್ನು ಅಗತ್ಯವಿರುವವರಿಗೆ ಆಹಾರವನ್ನು ನೀಡುವುದರಿಂದ ಒಳ್ಳೆಯ ಫಲವನ್ನು ಪಡೆಯುವಿರಿ. ಇನ್ನು ಕಟಕ ರಾಶಿಯವರಿಗೆ ಅದೃಷ್ಟ ಸಂಖ್ಯೆ 2. ಇನ್ನು ಸಿಂಹರಾಶಿ, ವೃತ್ತಿರಂಗದಲ್ಲಿ ಮೇಲಾಧಿಕಾರಿಗಳೊಂದಿಗೆ ಜಟಾಪಟಿ ನಡೆಯಲಿದೆ, ಮಿತಿ ಮೀರಿದ ಖರ್ಚುಗಳಿಂದ ಅನವಶ್ಯಕವಾಗಿ ತೊಂದರೆಗಳಿಗೆ ಒಳಗಾಗುವಿರಿ, ದುಸ್ಸಾಹಸದಿಂದ ಹಾನಿಯೇ ಹೆಚ್ಚಾಗಲಿದೆ, ಜಾಗ್ರತೆ ವಹಿಸಿ, ವ್ಯಾಪಾರಿಗಳಿಗೆ ನಷ್ಟ ಉಂಟಾಗಲಿದೆ. ಇನ್ನು ನಿಮ್ಮ ಮನಸ್ಸು ವಿಚಲಿತಗೊಳ್ಳುತ್ತದೆ, ಆತ್ಮೀಯ ಸ್ನೇಹಿತರಿಂದ ಬೆಂಬಲವನ್ನು ಪಡೆಯುವಿರಿ, ಯಾವುದೇ ಚರ್ಚೆಯನ್ನು ತಪ್ಪಿಸಿ, ಸ್ನೇಹಿತರೊಂದಿಗೆ ವ್ಯವಹರಿಸಿ. ಇನ್ನು ಸಿಂಹರಾಶಿಯವರ ಅದೃಷ್ಟ ಸಂಖ್ಯೆ 5. ಇನ್ನು ಕನ್ಯಾ ರಾಶಿ, ಈ ಕನ್ಯಾ ರಾಶಿಯವರಿಗೆ ಸಾಮಾಜಿಕ ಕೆಲಸ ಕಾರ್ಯಗಳಿಂದ ದೂರವಿದ್ದಷ್ಟು ಉತ್ತಮ ಲಾಭವಿದೆ, ಕೌಟುಂಬಿಕ ಸಂಬಂಧಗಳು ನೀವು ನಿರೀಕ್ಷಿಸದಂತೆ ಸಾಗಲಾರವು, ಬಾಂಧವ್ಯ ಕೆಡಬಹುದು, ಏನಿದ್ದರೂ ಇದು ತಾತ್ಕಾಲಿಕ ಪರಿಸ್ಥಿತಿ, ಸ್ನೇಹಿತರೊಂದಿಗೆ ಮನಸ್ತಾಪ ಉಂಟಾಗಲಿದೆ,
ನಿಮ್ಮ ಆರ್ಥಿಕ ಸಂತೋಷವು ಸಮೃದ್ಧಿಯನ್ನು ಹೆಚ್ಚಿಸುವ ಸಮಯವಿದು. ಕುಟುಂಬದಲ್ಲಿ ನಿಮ್ಮ ಪ್ರೀತಿಪಾತ್ರರ ಉತ್ತಮ ಸಲಹೆಯು ನಿಮ್ಮ ಪ್ರಯೋಜನಕ್ಕಾಗಿ ಮಾರ್ಗಗಳನ್ನು ತೆರೆಯುತ್ತದೆ. ಇನ್ನು ನಿಮ್ಮ ಆತ್ಮವಿಶ್ವಾಸ ಮತ್ತು ಶಕ್ತಿ ಮಟ್ಟ ಹೆಚ್ಚಾಗುತ್ತದೆ. ಮನೆಗೆ ಸಂಬಂಧಿಸಿದ ಹೂಡಿಕೆ ಪ್ರಯೋಜನಕಾರಿಯಾಗಿದೆ. ಇನ್ನು ನಿಮ್ಮ ಕುಟುಂಬ ಸದಸ್ಯರ ಅಗತ್ಯತೆಗಳಿಗೆ ಗಮನ ಕೊಡುವುದು ಇಂದು ನಿಮ್ಮ ಆದ್ಯತೆಯಾಗಿರಲಿ. ಹೊಸ ವಿಷಯಗಳನ್ನು ಕಲಿಯುವ ನಿಮ್ಮ ಆಸಕ್ತಿಯು ಒಳ್ಳೆಯದು. ಈ ದಿನ ಕೆಲವರಿಗೆ ಒತ್ತಡದಿಂದ ಕೂಡಿರಬಹುದು. ಇನ್ನು ಈ ರಾಶಿಯವರ ಅದೃಷ್ಟದ ಸಂಖ್ಯೆ 1. ಇನ್ನು ತುಲಾ ರಾಶಿ. ಈ ತುಲಾ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಕೆಲಸದ ಒತ್ತಡ ಹೆಚ್ಚಿದ್ದರೂ ನಿಮ್ಮ ಕಠಿಣ ದುಡಿಮೆಗೆ ತಕ್ಕ ಪ್ರತಿಫಲ ದೊರಕಲಿದೆ. ಕೌಟುಂಬಿಕವಾಗಿ ಸಂತಸದ ದಿನಗಳಿವು. ಕಾರ್ಯದ ಒತ್ತಡಗಳು ದೇಹಾರೋಗ್ಯಕ್ಕೆ ಸಮಸ್ಯೆಯನ್ನ ತರಲಿವೆ. ಇನ್ನು ನೀವು ರಜೆಯ ಮೇಲಿದ್ದರೂ ಕೆಲಸದ ಕರೆ ನಿಮ್ಮ ಸೋಮಾರಿತನದಿಂದ ಹೊರಬರುವಂತೆ ಮಾಡುವುದು ಹಾಗೂ ವೃತ್ತಿಪರ ಬದ್ಧತೆಯನ್ನ ಕೆಲಸದಲ್ಲಿ ತೋರಿಸಬೇಕಾಗಬಹುದು. ನೀವು ತೊಡಗಿಸಿಕೊಂಡ ಯಾವುದೇ ಕೆಲಸವು ನಿಮ್ಮ ಹೊರೆಯನ್ನ ಹೆಚ್ಚಿಸಬಹುದು. ವಿದ್ಯಾರ್ಥಿಗಳು ನಿಮ್ಮ ಮನಸ್ಸನ್ನ ಶಾಂತವಾಗಿರಿಸಿಕೊಳ್ಳಿ. ಇನ್ನು ಈ ತುಲಾ ರಾಶಿಯವರ ಅದೃಷ್ಟದ ಸಂಖ್ಯೆ 7. ಇನ್ನು ವೃಶ್ಚಿಕ ರಾಶಿ. ಈ ರಾಶಿಯವರಿಗೆ ತೃಪ್ತಿಕರವಾದ ದಿನಗಳಿವು. ಕಾರ್ಯಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸುವಿರಿ. ಯಶಸ್ಸು ದೊರಕಲಿದೆ. ಮುಖ್ಯವಾಗಿ ಮಾನಸಿಕ ಭಾವನೆಗಳನ್ನ ನಿಯಂತ್ರಣದಲ್ಲಿರಿಸಿ. ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಹರಿಸುವುದು ಒಳ್ಳೆಯದು. ಮಕ್ಕಳಿಂದ ಮನಸ್ಸಿಗೆ ನೆಮ್ಮದಿ ಇದೆ. ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಗತಿ ದೊರೆಯುತ್ತದೆ. ಇನ್ನು ಪರೀಕ್ಷೆಗಳಲ್ಲಿ ಯಶಸ್ಸನ್ನ ಪಡೆಯಲಿದ್ದೀರಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಸಂಬಂಧಗಳಲ್ಲಿ ಸಾಮರಸ್ಯ ಇರುತ್ತದೆ. ಈ ರಾಶಿಯವರು ಕೆಲವರು ಉಕ್ಕಿನ ವ್ಯಾಪಾರ ಮಾಡುವವರು ಇಂದು ನಿರೀಕ್ಷೆಗಿಂತ ಹೆಚ್ಚಿನ ಲಾಭವನ್ನ ಪಡೆಯಬಹುದಾಗಿದೆ. ಇನ್ನು ಈ ರಾಶಿ ಚಕ್ರದ ಕಲಾವಿದರ ಪ್ರತಿಭೆಯನ್ನ ಇಂದು ಗೌರವಿಸಲಾಗುತ್ತದೆ ಮತ್ತು ಪ್ರಶಂಸಿಸಲಾಗುತ್ತದೆ. ಇನ್ನು ವೃಶ್ಚಿಕ ರಾಶಿಯವರ ಅದೃಷ್ಟದ ಸಂಖ್ಯೆ 9. ಇನ್ನು ಧನಸ್ಸು ರಾಶಿ. ಈ ರಾಶಿಯವರಿಗೆ ಸಾಂಸಾರಿಕ ಸಂಬಂಧಗಳು ಸುಗಮವಾಗಿ ನಡೆಯಲಿವೆ. ಆರ್ಥಿಕ ವಿಚಾರದಲ್ಲಿ ನಿಯಂತ್ರಣವಿರಲಿ. ಸಣ್ಣ ಪ್ರಯಾಣದ ಅನುಭವವಾಗಲಿದೆ. ದಿನಾಂತ್ಯದಲ್ಲಿ ಶುಭ ಸಮಾಚಾರ ಸಂತಸವನ್ನ ತರಲಿದೆ. ಇನ್ನು ಧನಸ್ಸು ರಾಶಿಯವರಿಗೆ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದೆ. ಮದುವೆ ಮಾತುಕತೆ ನಡೆಯಲಿದೆ. ಇನ್ನು ಈ ರಾಶಿಯವರು ದಿನ ಹೆಚ್ಚು ಕಠಿಣ ಪರಿಶ್ರಮ ಮಾಡಬೇಕಾಗುತ್ತದೆ. ಸ್ನೇಹಿತರಿಂದ ಬೆಂಬಲ ಸಿಗುತ್ತದೆ. ನೀವು ಆಡಳಿತದಲ್ಲಿ ಯಶಸ್ಸನ್ನು ಖಂಡಿತ ಪಡೆಯುತ್ತೀರಾ. ಇಂದು ನೀವು ಏನೇ ಮಾಡಿದರೂ ಅದನ್ನು ಸಕಾರಾತ್ಮಕವಾಗಿ ಮಾಡಿ. ಯಾವುದೇ ರೀತಿಯ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಚೆನ್ನಾಗಿ ಆಲೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳಿ ಅಥವಾ ಅನುಭವಿ ವ್ಯಕ್ತಿಯಿಂದ ಸಲಹೆಯನ್ನು ಪಡೆಯುವುದು ಉತ್ತಮ. ಇನ್ನು ಧನಸ್ಸು ರಾಶಿಯವರ ಅದೃಷ್ಟದ ಸಂಖ್ಯೆ 8. ಇನ್ನು ಮಕರ ರಾಶಿ. ಈ ರಾಶಿಯವರಿಗೆ ಅನಿರೀಕ್ಷಿತ ವರ್ತನೆ ಮೂಲಕ ಇತರರಲ್ಲಿ ಅಸಹನೆ ಮೂಡಿಸಲಿದ್ದೀರಿ. ಯಾರ ಮಾತಿಗೂ ಕಿವಿ ಕೊಡುವುದಿಲ್ಲ. ಶಾಂತಿ ಸಮಾಧಾನವನ್ನು ಕಾಯ್ದುಕೊಳ್ಳಿ. ಆರ್ಥಿಕವಾಗಿ ಖರ್ಚು ವೆಚ್ಚದಲ್ಲಿ ಹಿಡಿತವಿರಲಿ. ದಂಪತಿಗಳಲ್ಲಿ ಕಲಹವಾಗಬಹುದು. ಎಚ್ಚರಿಕೆಯಿಂದ ಇರಿ. ಇನ್ನು ನೀವು ಹೊಸ ಆಸಕ್ತಿಯ ಕಡೆಗೆ ಹೆಚ್ಚಿನ ತಲೆ ಕೆಡಿಸಿಕೊಳ್ಳುವಿರಿ. ಏಕೆಂದರೆ ನೀವು ಅದನ್ನು ವೃತ್ತಿಗಾಗಿ ಆಯ್ಕೆಯನ್ನು ಮಾಡುವ ಬಗ್ಗೆ ಆಲೋಚಿಸುತ್ತಿದ್ದೀರಿ. ಇದಕ್ಕಾಗಿ ಸ್ನೇಹಿತನ ಸಹಾಯವನ್ನು ಪಡೆಯಿರಿ. ಇನ್ನು ನೀವು ಪ್ರೀತಿಯ ಸಂಬಂಧದತ್ತ ಒಲವು ತೋರಿಸುತ್ತೀರಿ. ಇದರಲ್ಲಿ ನೀವು ಉತ್ತಮ ಯಶಸ್ಸನ್ನು ಸಹ ಪಡೆಯಬಹುದು. ಇನ್ನು ಮಕರ ರಾಶಿಯವರ ಅದೃಷ್ಟ ಸಂಖ್ಯೆ 3. ಇನ್ನು ಕುಂಭರಾಶಿ. ಈ ಕುಂಭರಾಶಿಯವರಿಗೆ ಉತ್ತಮವಾದ ದಿನಗಳಿವು. ಸಂಬಂಧದಲ್ಲಿ ಮಹತ್ವದ ಬೆಳವಣಿಗೆ ಕಂಡುಬರಲಿದೆ. ಮನಸ್ಸಿನ ಭಾವನೆಗಳನ್ನು ನಿಯಂತ್ರಿಸಿಕೊಳ್ಳಿ. ನಿಮ್ಮ ಸಾಮರ್ಥ್ಯವನ್ನು ತೋರಿಸಿಕೊಡುವ ಸಮಯವಿದು. ಇನ್ನು ನಿಮ್ಮ ಅನಿರೀಕ್ಷಿತ ಘಟನೆಗಳನ್ನು ಕಡೆಗಣಿಸದಿರಿ. ನಿಮ್ಮ ಶಕ್ತಿಯ ಮಟ್ಟವನ್ನು ಕಾಪಾಡಿಕೊಳ್ಳಲು ನೀವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸುಸ್ತಾಗಿರಬಹುದು. ಸ್ವಲ್ಪ ವಿಶ್ರಾಂತಿ ಮತ್ತು ಪೌಷ್ಟಿಕ ಆಹಾರವು ಮುಖ್ಯವಾಗಿರಬೇಕು. ಇನ್ನು ಹೆಚ್ಚುವರಿ ಆದಾಯಕ್ಕಾಗಿ ನಿಮ್ಮ ಸೃಜನಶೀಲತೆಯ ಉಪಯೋಗ ಪಡೆದುಕೊಳ್ಳಿ. ನಿಮ್ಮ ಆತ್ಮೀಯರೊಂದಿಗೆ ಸಮಯ ಕಳೆಯಲು ಪ್ರಯತ್ನಿಸಿ. ನಿಮ್ಮ ಮಾತಿನ ಮೇಲೆ ಹಿಡಿತವಿರಲಿ, ಇಲ್ಲವಾದರೆ ಸಪ್ರತಿಷ್ಠೆ ಕಳೆದುಕೊಳ್ಳಬಹುದು. ಇನ್ನು ಕುಂಭರಾಶಿಯವರ ಅದೃಷ್ಟ ಸಂಖ್ಯೆ 6.
ಇನ್ನು ಮೀನ ರಾಶಿ. ಈ ರಾಶಿಯವರಿಗೆ ನಿಮ್ಮ ಬದುಕಿನ ಮೇಲೆ ಕೆಲ ಘಟನೆಗಳು ಪರಿಣಾಮವನ್ನು ಬೀರಲಿವೆ ಹಾಗೂ ನಿಮ್ಮಿಂದ ಪ್ರಮಾದವಾಗುವ ಸಾಧ್ಯತೆಗಳಿವೆ. ಆರ್ಥಿಕವಾಗಿ ಏರುಪೇರು ಸಂಬಂಧಿಸಲಿದೆ. ಕೋರ್ಟು ಕಚೇರಿ ಕೆಲಸಗಳು ನಡೆಯಲಿವೆ. ವೈದ್ಯಕೀಯ ವೃತ್ತಿಯವರಿಗೆ ಸನ್ಮಾನ ನಡೆಯಲಿದೆ. ಇನ್ನು ದಾಯಾದಿಗಳಿಂದ ಶುಭ ಮಾತುಗಳು ಬರಲಿವೆ. ಇಂದು ಏರಿಳಿತದ ದಿನವಾಗಿದೆ. ಹಳೆಯ ವಿಷಯಗಳು ಮತ್ತೆ ಮರುಕಳಿಸಿ ಒತ್ತಡವನ್ನುಂಟು ಮಾಡಬಹುದು. ಅಂತಹ ಸಂದರ್ಭಗಳಲ್ಲಿ ಮನೆಯ ಹಿರಿಯರ ಅಭಿಪ್ರಾಯವನ್ನು ಪಡೆಯಿರಿ. ಕೆಲವರು ಹಳೆಯ ಸ್ನೇಹಿತನಿಂದ ಹಣಕಾಸಿನ ನೆರವನ್ನು ಪಡೆಯುವರು. ಆರೋಗ್ಯದ ಬಗ್ಗೆ ಗಮನ ಹರಿಸುವುದು ಉತ್ತಮ. ಇನ್ನು ಮೀನರಾಶಿಯವರ ಅದೃಷ್ಟದ ಸಂಖ್ಯೆ 1. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ವಿಡಿಯೋನ ತಪ್ಪದೇ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.